ಕಳೆದ ಹಲವು ವರ್ಷಗಳಿಂದ ಮಳೆಗಾಲದಲ್ಲಿ ಬೆಳಗಾವಿಯಲ್ಲಿ ಪ್ರವಾಹ ಬಂದು 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 ಜನ ಒಂದ್ ರೀತಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮಳೆಗಾಲ ಬಂತು ಅಂದ್ರೆ ನಮ್ಮ ಊರಲ್ಲಿ ಪ್ರವಾಹ ಬರುತ್ತೆ ನಾವು ಸಂಕಷ್ಟಕ್ಕೀಡಾಗಬೇಕಾಗುತ್ತೆ ಅಂತ ಬಟ್ ಈ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಅವರ ನಿರ್ಲಕ್ಷ್ಯದಿಂದ ಜನ ಈಗ ಮಳೆಗಾಲದಲ್ಲಿ ಬರೋ ಮಳೆ ಹೋಗ್ಲಿ ಸಣ್ಣ ಹನಿ ಬಂದ್ರೂ ಕೂಡ ಹೆದರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕೆ ನೋಡೋಣ ಬನ್ನಿ ಚಿಕ್ಕೋಡಿಯಲ್ಲಿ ಪ್ರವಾಹದ ಕರಿಛಾಯೆ ಬ್ರಿಡ್ಜ್ ಜೊತೆ ತಡೆಗೋಡೆ ಕಟ್ಟಿದ್ದರಿಂದ ಪ್ರವಾಹ ಭೀತಿ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಹಾದು ಹೋಗಿರುವ ಹಿರಣ್ಯ ಕೇಶಿ ನದಿ ಕಳೆದ ಮೂರು ನಾಲ್ಕು ವರ್ಷದಿಂದ ತನ್ನ ನದಿ ಪಾತ್ರ ಬಿಟ್ಟು ಸುಮಾರು ಮುನ್ನೂರರಿಂದ ನಾನೂರು ಮೀಟರ್ ದೂರದಲ್ಲಿ ಇದೆ ಪ್ರವಾಹ ಉಂಟಾಗಿ ನದಿ ಪಾತ್ರ ಅದರಲ್ಲೂ ಸಂಕೇಶ್ವರ ಪಟ್ಟಣದಲ್ಲಿ ನೂರಾರು ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಉಂಟಾಗ್ತಾ ಇದೆ ಹಿರಣ್ಯಕೇಶಿ ನದಿಗೆ ಶಂಕರಲಿಂಗ ದೇವಸ್ಥಾನದಿಂದ ಗೋಟೂರ ನಾಗನೂರ ಬ್ರಿಡ್ಜ್ವರೆಗೆ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೂರು ಬ್ರಿಡ್ಜ್ ಜೊತೆ ತಡೆಗೋಡೆ ಕಟ್ಟಿದ್ರಿಂದ ಹಿರಣ್ಯಕೇಶಿ ನದಿ ನೀರು ಹರಿದು ಹೋಗದೆ ನೀರಿನ ಒತ್ತಡದಿಂದ ನದಿ ತನ್ನ ಪಾತ್ರ ಬಿಟ್ಟು ಇದೆ ಇದು ದೊಡ್ಡ ಮಟ್ಟದ ಪ್ರವಾಹಕ್ಕೂ ಕಾರಣವಾಗಿದೆ ಹೀಗಾಗಿ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸಣ್ಣ ನೀರಾವರಿ ಇಲಾಖೆದವರ ಮೂರು ಬಂದರ್ಕಮ್ ಬ್ರಿಡ್ಜ್ ನಿರ್ಮಾಣ ಮಾಡಿದರು ಅದು ಎರಡು ಮೂರು ಕಿಲೋಮೀಟ್ರ್ ಅಂತರದಾಗ ಮಾಡಿದರು ಈ ಅಧಿಕಾರಿಗಳಿಗೆ ಸ್ವಲ್ಪ ತಲೆ ಅನ್ನೋದು ಇಲ್ಲ ಆಗೈತಿ ಎರಡು ಮೂರು ಕಿಲೋಮೀಟ್ರ್ ಒಳಗೆ ಮೂರು ಬ್ರಿಡ್ಜ್ ಮಾಡಿದ್ರೆ ಅದರಿಂದ ನಮಗೆ ಪ್ರವಾಹ ಹೆಚ್ಚಾಗ್ತೈತಿ ಅನ್ನೋದು ಅವ್ರಿಗೆ ಕಲ್ಪನೆ ಬಂದಿಲ್ಲ ಏನು ಇದ್ರ ಕಡೆ ಸರ್ಕಾರದವ್ರು ಗಮನಹರಿಸಿ ಯಾವ ಇಂಜಿನಿಯರ್ ಈ ಪ್ಲ್ಯಾನ್ ಏನು ಮಾಡಿದ ಅವ್ರ ಮ್ಯಾಗ ತಕ್ಷಣ ಅಧಿಕಾರಿಗಳ ಮ್ಯಾಗ ಕ್ರಮ ಕೈಗೊಳ್ಬೇಕು ಅನ್ನೋದು ನಮ್ಮದೊಂದು ಕೋರಿಕೆ ಹಿರಣ್ಯ ಕೇಶಿ ನದಿಯ ಪ್ರವಾಹಕ್ಕೆ ಕರ್ನಾಟಕ ಹಾಗೂ ಮಹಾರಾಷ್ಟದ ಜನರು ತತ್ತರಿಸಿದ್ದಾರೆ ಉಭಯ ರಾಜ್ಯದ ನದಿ ಪಾತ್ರದ ಜನರಿಗೆ ಅದರಲ್ಲೂ ವಿಶೇಷವಾಗಿ ರೈತರಿಗೆ ದೊಡ್ಡ ಮಟ್ಟದ ಬೆಳೆ ಹಾನಿ ಉಂಟಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಕಳೆದ ಕೆಲವು ದಿನಗಳ ಹಿಂದೆ ಮಹಾರಾಷ್ಟದ ರೈತ ಸಂಘಟನೆಯ ಮುಖಂಡರು ಸಚಿವ ಉಮೇಶ್ ಕತ್ತಿಗೆ ಮನವಿ ಸಲ್ಲಿಸಿ ಇಲ್ಲಿನ ಗೋಟೂರ ನಾಗನೂರ ಹಳಿಯ ಬ್ರಿಡ್ಜ್ ತೆರವುಗೊಳಿಸುವಂತೆ ಮನವಿ ಸಲ್ಲಿಸಿದ್ದಾರೆ ಹೊಸ ಬ್ರಿಡ್ಜ್ ನಿರ್ಮಾಣವಾಗಿದ್ದರೂ ಹಳೆ ಬ್ರಿಡ್ಜ್ ಬಗೆಯ ಇರುವುದರಿಂದ ಒತ್ತಡ ಹೆಚ್ಚಾಗಿ ಸಾಕಷ್ಟು ಹಾನಿಯಾಗ್ತಾ ಇದೆ ಎಂದು ಮನವಿ ಸಲ್ಲಿಸಿದ್ದಾರೆ ಆದರೆ ಇನ್ನೂ ಕೂಡ ಗೋಟೂರ ನಾಗನೂರ ಬ್ರಿಡ್ಜ್ ತೆರವುಗೊಳಿಸದೇ ಇರುವುದು ಪ್ರವಾಹಕ್ಕೆ ಕಾರಣವಾಗ್ತಿದೆ ಮಳೆಗಾಲ ಆರಂಭಕ್ಕೂ ಮುನ್ನವೇ ಹಿರಣ್ಯಕೇಶಿ ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿರುವಂಥದ್ದು ಸದ್ಯ ನಾವೇ ಇವಾಗ ನಿಮಗೆ ಹಿರಣ್ಯಕೇಶಿ ನದಿಯನ್ನು ತೋರಿಸ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ಏನು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿದ್ದಾರೆ ಅವರ ನಿರ್ಲಕ್ಷ್ಯದಿಂದ ಈ ಭಾಗದ ಜನರು ಮಳೆಗಾಲ ಆರಂಭಕ್ಕೂ ಮುನ್ನವೇ ನದಿ ತುಂಬುವ ಮುನ್ನವೇ ಪ್ರವಾಹದ ಆತಂಕವನ್ನು ಎದುರಿಸ್ತಾ ಇದ್ದಾರೆ ಯಾಕಂದರೆ ಈಗಾಗಲೇ ಈ ನದಿಗೆ ಮೂರು ಬ್ರಿಡ್ಜ್ ಕಂಪ್ ಬಾಂಧಾರ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಕೇವಲ ಮೂರು ಕಿಲೋಮೀಟರ್ ಅಂತರದಲ್ಲಿ ಈ ರೀತಿಯಾಗಿ ಬ್ರಿಡ್ಜ್ ಕಂಪ್ ಬಾಂಧಾರ್ಗಳನ್ನು ನಿರ್ಮಾಣ ಮಾಡಿರುವ ಕಾರಣ ಈ ನದಿಯ ಏನು ನೀರು ಬಂದ ತಕ್ಷಣ ಪ್ರವಾಹದ ಭೀತಿ ಎದುರಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇಲ್ಲಿ ಪ್ರವಾಹ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಪ್ರವಾಹ ಬಂದಿತ್ತು ಹೀಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಪ್ರವಾಹ ಬರುತ್ತೆ ಅನ್ನುವ ಆತಂಕವನ್ನು ಜನ ಜನರು ವ್ಯಕ್ತಪಡಿಸ್ತಿದ್ದಾರೆ ಅದ್ರ ಜೊತೆಗೆ ಮಹಾರಾಷ್ಟ್ರದ ಜನರು ಕೂಡ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಏನು ಬಾಂಧಾರ್ಗಳಿದ್ದಾವೆ ಬಾಂಧವ್ಗಳನ್ನು ತೆರವುಗೊಳಿಸಿ ನಮ್ಮಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಪ್ರವಾಹ ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ ನಿಮ್ಮ ಬಾಂಧಾರ ಅವೈಜ್ಞಾನಿಕ ಬಾಂಧವಾರ್ಗಳ ನಿರ್ಮಾಣದಿಂದ ಹೀಗಾಗಿ ಈ ತೆರವುಗೊಳಿಸಿ ಅನ್ನೋ ಮಾತುಗಳನ್ನ ಮಹಾರಾಷ್ಟ್ರದ ಶಾಸಕರು ಕೂಡ ಸರ್ಕಾರಕ್ಕೆ ಪತ್ರ ಬರೆದಿರುವಂಥದ್ದು ಅದರ ಜೊತೆಗೆ ಏನು ಈ ಭಾಗದ ಸಂಕೇಶ್ವರ ಆಗಿರ್ಬೋದು ಗೋಟೂರು ಸೇರಿದಂತೆ ಸಾಕಷ್ಟು ಕಡೆ ಪ್ರವಾಹದ ಭೀತಿ ಎದುರಾಗಿತ್ತು ಹೀಗಾಗಿ ಈ ಬಾಂಧಾರ್ಗಳಿಂದ ಪ್ರವಾಹ ಬರುತ್ತೆ ಅನ್ನುವ ಒಂದು ಆತಂಕವನ್ನು ಈ ಭಾಗದ ಜನರು ವ್ಯಕ್ತಪಡಿಸ್ತಿರುವಂಥದ್ದು ನೋಡ್ಬೋದು ದೃಶ್ಯದಲ್ಲಿ ಈಗಾಗಲೇ ಬಾಂಧಾರ್ಗಳನ್ನ ನಿರ್ಮಾಣ ಮಾಡಿದ ಕಾರಣ ಸಾಕಷ್ಟು ಪ್ರಮಾಣದ ನೀರು ಈಗಾಗಲೇ ತಡೆ ಹಿಡಲಾಗಿದೆ ಪ್ರವಾಹ ಸಂದರ್ಭದಲ್ಲಿ ಇದೇ ನೀರು ಹೆಚ್ಚಾಗಿ ಅದ್ರ ಜೊತೆಗೆ ಮಳೆ ನೀರು ಬಂದ ತಕ್ಷಣ ನದಿ ತನ್ನ ಪಾತ್ರವನ್ನು ಬಿಟ್ಟು ಹರಿದು ಬರುವ ಕಾರಣ ಪ್ರವಾಹದ ಪರಿಸ್ಥಿತಿ ಬರುತ್ತೆ ಅನ್ನೋ ಮಾತುಗಳನ್ನ ಇಲ್ಲಿನ ಜನರು ಆಡ್ತಾ ಇದ್ದಾರೆ ಬ್ರಿಡ್ಜ್ನಿಂದ ಕೇವಲ ಮೂರು ಕಿಲೋಮೀಟರ್ ಅಂತರದಲ್ಲಿ ಮೂರು ತಡೆಗೋಡೆ ನಿರ್ಮಿಸಿ ಪ್ರವಾಹಕ್ಕೆ ಕರೆ ಕೊಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಜನರು ಆಗ್ರಹಿಸಿದ್ದಾರೆ ಚೇತನ್ ಪಬ್ಲಿಕ್ ಟಿವಿ ಚಿಕ್ಕೋಡಿ